ಸುಮಾರು 2000 ವರ್ಷಗಳ ಹಿಂದೆ ಈ ಧರಣಿಯ ಮೇಲೆ ನೋಡಿ ಕೇಳದ ತಿಳಿಯದ ರೀತಿಯಲ್ಲಿ ಒಂದು ಅದ್ಭುತ ನಡೆಯಿತು. ಪ್ರಪಂಚ ಚರಿತ್ರೆಯಲ್ಲಿ ಮುಂದೆಂದೂ ಕೂಡ ನೋಡದ ರೀತಿಯಲ್ಲಿ ಕನ್ಯಳು ಒಂದು ಗಂಡು ಮಗವಿಗೆ ಜನ್ಮ ಹೆತ್ತಳು. ಪ್ರಪಂಚ ಅಂತರಿಕ್ಷ ಶಾಸ್ತ್ರಜ್ಞರು ಆಶ್ಚರ್ಯ ಪಡುವ ಒಂದು ಅದ್ಭುತವಾದ ನಕ್ಷತ್ರ ಹುಟ್ಟಿ ಬೆಳಕು ಪ್ರಕಾಶಿಸಿತು. ಪ್ರಪಂಚ ಜ್ಞಾನಿಗಳ ಮೊಣಕಾಲು ಆ ಚಿಕ್ಕ ಮಗುವಿನ ಮುಂದೆ ಮೊಣಕಾಲುರಿದರು. ತಲಾ ತಲಾಂತರಗಳಿಂದಲೂ ಎದುರು ನೋಡುತ್ತಿರುವ ಎಷ್ಟೋ ಜನ ಪ್ರವಾದಿಗಳ ಎದುರು ನೋಡುವಿಕೆಗೆ ನಿದರ್ಶನ ಆತನು. ಆ ವ್ಯಕ್ತಿ ಯಾರೋ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಸರ್ವ ಮಾನವರ ರಕ್ಷಣಾರ್ಥವಾಗಿ ಪ್ರಪಂಚದ ಗತಿಯನ್ನೇ ಮಾರ್ಪಡಿಸುವುದಕ್ಕೆ ಪರಲೋಕದಿಂದ ಭೂಲೋಕಕ್ಕಿಳಿದ ಸಾಕ್ಷಾತ್ ದೇವದೇವರ ಅದ್ವಿತೀಯ ಮಗನು ಯೇಸು ಕ್ರಿಸ್ತ ಪ್ರಭು. ಒಂದು ಶಕ್ತಿಯಾಗಿ ಇಷ್ಟು ಘನವಾಗಿ ಧರಣಿಯ ಮೇಲೆ ಹೆಜ್ಜೆ ಇಟ್ಟ ಮಹನೀಯನು ಬರುವಿಕೆಯ ಹಿಂದೆ ಒಂದು ಪರಮಾರ್ಥ ಅಡಗಿದೆ. ಕಾರಣ ಜನ್ಮನಾದ ಕ್ರೀಸ್ತನ ಬರುವಿಕೆಯಲ್ಲಿ ಉನ್ನತವಾದ ಪರಮಾರ್ಥಗಳಲ್ಲಿ ಕೆಲವೊಂದನ್ನು ನಾವು ತಿಳಿದುಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯನ್ನು ತಿಳಿಯಪಡಿಸುವುದಕ್ಕೋಸ್ಕರ ನಮ್ಮೆಲ್ಲರ ಹೆತ್ತ ತಂದೆಯಾದ ದೇವದೇವರ ಮನಸ್ಸನ್ನು ಆತನ ಆಲೋಚನೆಗಳನ್ನು ಪ್ರಪಂಚಕ್ಕೆ ಸಂಪೂರ್ಣವಾಗಿ ತಿಳಿಯಪಡಿಸುವುದಕ್ಕಾಗಿ ಕ್ರೀಸ್ತನ ಬರುವಿಕೆ ಈ ಲೋಕದಲ್ಲಿ ನಡೆಯಿತು. ಸರ್ವ ಲೋಕ ಪಾಪಿಗಳ ರಕ್ಷಣೆಯಗೋಸ್ಕರ ಈ ಪ್ರಪಂಚ ಪಾಪದಲ್ಲಿ ನರಳಾಡುತ್ತಿರುವಾಗ ನಶಿಸಿ ಹೋಗಿ ನರಕಕ್ಕೆ ಜಾರಿ ಹೋಗುವ ಎಷ್ಟೊಂದು ಜನರನ್ನು ರಕ್ಷಿಸುವುದಕ್ಕೆ ಕ್ರೀಸ್ತನ ಬರುವಿಕೆ ಈ ಲೋಕದಲ್ಲಿ ನಡೆಯಿತು. ರಕ್ಷಣೆ ಸುವಾರ್ತೆ ಪ್ರಕಟಣೆಯಗೋಸ್ಕರ ಪ್ರಪಂಚದಲ್ಲೆಲ್ಲ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿ ಗಾಢಾಂಧಕಾರದಲ್ಲಿ ಕಾಣಿಸದೆ ಇರುವ ಮಹಾಜ್ಞಾನ ವಿಷಯಗಳನ್ನು ಬೋಧಿಸುವುದಕ್ಕೆ ವಾಕ್ಯವಾಗಿರುವ ಕ್ರೀಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದನು. ದೇವರ ರಾಜ್ಯ ಸ್ಥಾಪನೆಯಗೋಸ್ಕರ ಲೋಕವನ್ನಾಳುವ ಎಷ್ಟೋ ಸಾಮ್ರಾಜ್ಯಗಳಿಗೆ ಸ್ವಸ್ತಿ ಹೇಳುತ್ತ ಪ್ರೀತಿ ಹೆಸರಿನ ದೈವರಾಜ್ಯವೆಂಬ ಸತ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಕ್ರೀಸ್ತನ ಬರುವಿಕೆ ನಡೆಯಿತು. ಹೊಸ ಒಡಂಬಡಿಕೆಯನ್ನು ಅನುಗ್ರಹಿಸುವುದಕ್ಕಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸಿ ಸತ್ಯದೇವರ ಆಜ್ಞೆಗಳನ್ನು ಕಾನೂನನ್ನು ಹೊಸ ಒಡಂಬಡಿಕೆಯನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ಕ್ರೀಸ್ತನ ಬರುವಿಕೆ ಈ ಲೋಕದಲ್ಲಿ ನಡೆಯಿತು. ಪಾಪ ವಿಮೋಚನೆಯ ನಿಮಿತ್ತವಾಗಿ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ಲೋಕ ಪಾಪ ಪರಿಹಾರಾರ್ಥವಾಗಿ ಪರಿಶುದ್ಧವಾದ ತನ್ನ ರಕ್ತವನ್ನು ಸುರಿಸಿ ಪ್ರಪಂಚ ಪ್ರಜೆಗಳನ್ನು ಪವಿತ್ರರನ್ನಾಗಿ ಮಾಡುವುದಕ್ಕೆ ಪಾಪರಹಿತನಾದ ಕ್ರೀಸ್ತನು ತನ್ನ ಪ್ರಾಣವನ್ನೇ ಅರ್ಪಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಸರ್ವ ಲೋಕಕ್ಕೆ ಮಾರ್ಗದರ್ಶಿಯಾಗಿ ಇರುವುದಕ್ಕೋಸ್ಕರ ತಂದೆಗೆ ಪ್ರಿಯ ಮಗನಾಗಿ ಈ ಲೋಕದಲ್ಲಿ ಜೀವಿಸಿ ತಂದೆಯನ್ನು ಸೇರುವುದಕ್ಕೆ ತಾನೇ ಮಾರ್ಗವೆಂದು ಬೋಧಿಸಿ ಆತನ ಹೆಜ್ಜೆ ಜಾಡನಲ್ಲಿ ನಾವು ನಡೆಯುವುದಕ್ಕೆ ಕ್ರೀಸ್ತನು ಒಬ್ಬ ಮಾರ್ಗದರ್ಶಿಯಾಗಿ ಈ ಲೋಕಕ್ಕೆ ಅವತರಿಸಿದನು. ಹೀಗೆ ಯೇಸುಕ್ರಿಸ್ತ ತನ್ನ ಬರುವಿಕೆಯಲ್ಲಿ ಪರಮಾರ್ಥಗಳನ್ನು ತಿಳಿದು ತಂದೆ ಚಿತ್ತಕ್ಕೆ ಅನುಕೂಲವಾಗಿ ತನ್ನ ಜೀವಿತ ಸಮರ್ಪಿಸಿದನು. ಆ ಕ್ರೀಸ್ತನ ಜೀವಿತ ನಮ್ಮೆಲ್ಲರಿಗೆ ಆದರ್ಶ. ಪ್ರಿಯ ಸಹೋದರಿ ಸಹೋದರ, ತಾಯಿಯ ಗರ್ಭದಿಂದ ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟ ಪ್ರತಿಯೊಬ್ಬ ಮನುಷ್ಯ ಕಾರಣ ಜನ್ಮನೇ. ನಮ್ಮ ಜನ್ಮದ ಹಿಂದೆ ಒಂದು ಪರಮಾರ್ಥ ಅಡಗಿದೆ. ಅದೇನೋ ಅಲ್ಲ, ಪವಿತ್ರರಾಗಿ ನೀತಿಮಂತರಾಗಿ ಜೀವಿಸುತ್ತ ನಮ್ಮೆಲ್ಲರ ಹೆತ್ತ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಪರಲೋಕಕ್ಕೆ ಸೇರಿ ಹೋಗಬೇಕೆಂಬುದೇ ನಮ್ಮ ಜೀವಿತ ಪರಮಾರ್ಥ. ಕ್ರೀಸ್ತನ ಹಾಗೆ ನಾವೆಲ್ಲರೂ ನಮ್ಮ ಜೀವಿತ ಪರಮಾರ್ಥವನ್ನು
ತಿಳಿದು ತಂದೆ ಚಿತ್ತವನ್ನು ನೆರವೇರಿಸಿ ಪರಲೋಕಕ್ಕೆ ಸೇರಿ ಹೋಗಬೇಕೆಂದು ಆಶಿಸುತ್ತ ದೇವರ ಪ್ರೀತಿಯಲ್ಲಿ ನಿಮ್ಮ ಸಹೋದರರು.